ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಅಂಗಾಂಶಗಳು ಅಥವಾ ಟಿಶ್ಯೂಸ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ, ಆ ಒಂದು ಪರಿಕಲ್ಪನೆಯ ಬಗ್ಗೆ ಕೆಲವು ವಿಚಾರಗಳನ್ನು ಇವತ್ತು ತಿಳ್ಕೋಣ. ಇನ್ನು ಮುಂದೆ ಒಂದು 4-5 ತರಗತಿಗಳಲ್ಲಿ ಈ ಅಂಗಾಂಶಗಳ ಬಗ್ಗೆ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದು ಅಂಗಾಂಶಗಳು. ಅಂಗಾಂಶಗಳು ಅಂತಕ್ಕಂಥದ್ದು ಏನು, ಆ ಅಂಗಾಂಶಗಳಿಂದ ಸಸ್ಯ ಮತ್ತು ಪ್ರಾಣಿಗಳ ದೇಹಕ್ಕೆ ಏನು ಉಪಯೋಗವಾಗುತ್ತೆ, ಅಥವಾ ಅಂಗಾಂಶಗಳನ್ನೇ ಬಳಸಿಕೊಂಡು ಒಂದು ದೇಶದ ಒಂದು ಆರ್ಥಿಕತೆಯನ್ನು ಹೇಗೆ ಮುಂದುವರಿಸ್ಬೋದು, ಹೀಗೆ ಎಲ್ಲ ವಿಚಾರಗಳನ್ನು ನಾವು ಇದರಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬಹುದು. ಈಗ ಅಂಗಾಂಶ ಅಂದರೇನು, ಅಂದರೆ ಟಿಶ್ಯೂ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇದನ್ನು ಪರೀಕ್ಷೆಯಲ್ಲಿ ಕೇಳ್ಬೋದು, ಅಂಗಾಂಶ ಅಂದರೇನು ಅಂತ. ಒಂದೇ ರೀತಿಯ ರಚನೆ ಹಾಗೂ ನಿರ್ದಿಷ್ಟ ಕಾರ್ಯ ಮಾಡುವ ಗುಂಪು ಜೀವಕೋಶಗಳಿಗೆ, ಒಂದು ಗುಂಪಿನಲ್ಲಿರತಕ್ಕಂಥ ಜೀವಕೋಶಗಳಿಗೆ ಅಂಗಾಂಶ ಅಂತ ಹೇಳ್ತಾರೆ. ಅಂಗಾಂಶಗಳು ಸಸ್ಯಗಳ ದೇಹದಲ್ಲೂ ಮತ್ತು ಪ್ರಾಣಿಗಳ ದೇಹದಲ್ಲೂ ಕಂಡು ಬರುತ್ತೆ. ಸೊ ಈಗ ಅಂಗಾಂಶ ಅಂದ್ರೆ ಏನು ಅಂತ ಹೇಳಿದ್ದೀನಿ, ನಾವು ಕಟ್ಕೋಬೇಕು. ಅದು ಒಂದು ಒಂದು ಜೀವಕೋಶಗಳ ಗುಂಪು ಅಥವಾ ಸಮೂಹ. ಇವು ಒಂದೇ ಕಾರ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ಅಥವಾ ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಾರೆ. ಉದಾಹರಣೆಗೆ ಉಸಿರಾಟ, ನೀರನ್ನು ಮೇಲಕ್ಕೆತ್ತುವುದು, ಹೀಗೆ ನಿರ್ದಿಷ್ಟವಾದ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಗುಂಪಿನ ಜೀವಕೋಶಗಳಿಗೆ ಅಂಗಾಂಶ ಅಂತ ಕರೀತಾರೆ. ನಾನು ನಿರ್ದಿಷ್ಟ ಕಾರ್ಯಗಳು ಅಂತ ಹೇಳಿದೆ. ಪ್ರಾಣಿಯ ಅಥವಾ ಸಸ್ಯಗಳ ದೇಹ ಅಂದರೆ ಯಾವುದಾದ್ರೂ ಒಂದು ಜೈವಿಕ ವಸ್ತು ಅಂತ ಹೇಳಿದರೆ, ಅಂದರೆ ಪ್ರಾಣಿಯಾಗಲಿ ಸಸ್ಯ ಆಗಲಿ, ಈ ದೇಹಗಳಲ್ಲಿ ಈ ಜೀವಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳು ಯಾವುದು ಅಂತ ಹೇಳಿದರೆ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂದರೆ ಮೂವ್ಮೆಂಟ್, ಎಕ್ಸ್ಕ್ರೀಷನ್, ರೆಸ್ಪಿರೇಷನ್, ರೀಪ್ರೊಡಕ್ಷನ್, ಇರಿಟೆಬಿಲಿಟಿ, ನ್ಯೂಟ್ರಿಷನ್, ಗ್ರೋತ್ ಅಂತ. ಇವು ಇಷ್ಟನ್ನು ಜ್ಞಾಪ್ಕೊಳ್ಳೋಕೆ ಒಂದು ವರ್ಡನ್ನು ಜ್ಞಾಪ್ಕೊಟ್ಕೊಳ್ಳಿ, ಮೆರ್ರಿಂಗ್ ಅಂತ. ಎಂ ಅಂದರೆ ಮೂವ್ಮೆಂಟ್, ಇ ಅಂದರೆ ಎಕ್ಸ್ಕ್ರೀಷನ್, ಆರ್ ಅಂದರೆ ರೆಸ್ಪಿರೇಷನ್, ಇನ್ನೊಂದು ಆರ್ ಅಂದರೆ ರೀಪ್ರೊಡಕ್ಷನ್, ಇರಿಟೆಬಿಲಿಟಿ, ನ್ಯೂಟ್ರಿಷನ್ ಮತ್ತು ಗ್ರೋತ್. ಕನ್ನಡದಲ್ಲಿ ಇವುಗಳನ್ನು ಹೇಳಬೇಕು ಅಂದರೆ ಎಲ್ಲ ಪ್ರಾಣಿಗಳಲ್ಲೂ ಮತ್ತು ಸಸ್ಯಗಳಲ್ಲೂ ಚಲನೆ ಕಂಡು ಬರುತ್ತೆ. ಚಲನೆ ಅಂತಕ್ಕಂಥದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋ ಚಲನೆ ಅಲ್ಲ. ಕೋಶದ ಒಳಭಾಗದಲ್ಲಿ, ದೇಹದ ಒಳಭಾಗದಲ್ಲಿ ಆಗ್ತಕ್ಕಂಥ ಎಲ್ಲ ಕಣಗಳ ಅಯಾನ್ಸ್ಗಳ ಚಲನೂ ಕಂಡು ಬರುತ್ತೆ. ಅದನ್ನೇ ತಗೊಳ್ಳಿ, ಈಗ ನಿರ್ಜೀವ ವಸ್ತುಗಳಲ್ಲಿ ಆ ರೀತಿ ಚಲನೆ ಕಂಡು ಬರಲ್ಲ, ಇದು ಚಲನೆ ಕಂಡು ಬರುತ್ತೆ. ಮತ್ತು ವಿಸರ್ಜನೆ ಕಾರ್ಯ ಕಂಡು ಬರುತ್ತೆ. ವಿಸರ್ಜನೆ ಅಂದರೆ ದೇಹಕ್ಕೆ ಬೇಡವಾಗಿರ್ತಕ್ಕಂಥ ಕೆಮಿಕಲ್ಸ್ ಅಂದರೆ ರಾಸಾಯನಿಕ ವಸ್ತುಗಳನ್ನು ಹೊರಗಡೆ ಹಾಕ್ತಕ್ಕಂಥದ್ದು. ಮತ್ತು ಉಸಿರಾಟ, ಎಲ್ಲ ಜೀವಿಗಳು ಸಸ್ಯಗಳಾಗಲಿ ಪ್ರಾಣಿಗಳಾಗಲಿ ಅವುಗಳ ದೇಹದ ರಚನೆಯಲ್ಲಿ ಏನೇ ಇದ್ದರೂ ಸಹಿತ ಅವು ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡಬೇಕು, ಅದಕ್ಕೆ ಉಸಿರಾಟ ಅಂತ ಕರೀತಾರೆ. ಬೇರೆ ಬೇರೆ ರೀತಿಯ ಉಸಿರಾಟಗಳು ಇರ್ಬೋದು, ಇವಕ್ಕೆಲ್ಲ ಅಂಗಾಂಶಗಳು ಬೇಕಾಗುತ್ತೆ. ಮತ್ತು ಸಂತಾನೋತ್ಪತ್ತಿ, ಎಲ್ಲ ಜೀವಿಗಳು ತಮ್ಮದೇ ಆಗಿರ್ತಕ್ಕಂಥ ರೀತಿಯ ಹೊಸ ಜೀವಿಗಳನ್ನು ಉತ್ಪತ್ತಿ ಮಾಡುತ್ತೆ, ಅದಕ್ಕೆ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಮತ್ತು ಪ್ರಕ್ರಿಯೆ, ಯಾವುದಾದರೂ ಒಂದು ರೀತಿಯ ಹೊರಭಾಗದಲ್ಲಿರ್ತಕ್ಕಂಥ ಒಂದು ಕಂಡೀಷನ್ ಅಂತ ಹೇಳ್ತೀವಲ್ಲ, ಫ್ಯಾಕ್ಟರ್ ಅಂತ ಹೇಳ್ತೀವಲ್ಲ, ಅಥವಾ ಒಂದು ಪರಿಸರದಲ್ಲಿರ್ತಕ್ಕಂಥ ಬೆಳಕು, ಶಬ್ದ, ನೀರು, ಉಷ್ಣ, ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಒಂದು ಕಂಡೀಷನ್ ಬಂದಾಗ ಜೀವಿಗಳು ಅದಕ್ಕೆ ಪ್ರಕ್ರಿಯೆ ಮಾಡುತ್ತೆ. ಇರಿಟೆಬಿಲಿಟಿ ಅಂತ ಕರೀತಾರೆ ಅದಕ್ಕೆ. ದೇ ಹ್ಯಾವ್ ದಿ ಎಬಿಲಿಟಿ ಟು ರೆಸ್ಪಾಂಡ್, ಒಂದು ಪ್ರಕ್ರಿಯೆಗೆ ಉತ್ತರವನ್ನು ಕೊಡೋದಕ್ಕೆ ಎಲ್ಲ ಜೀವಿಗಳಲ್ಲಿ ಇದೆ. ಅದಕ್ಕೋಸ್ಕರ ಒಂದು ನಿರ್ದಿಷ್ಟ ಕಾರ್ಯ ಮಾಡೋದಕ್ಕೋಸ್ಕರ ಅಂಗಾಂಶಗಳು ಬೇರೆ ಇರುತ್ತೆ. ಮತ್ತು ಆಹಾರ ಸೇವನೆ, ಆಹಾರ ಸೇವನೆ ಅಂತಕ್ಕಂಥ ಒಂದು ದೊಡ್ಡ ಮತ್ತು ಮುಖ್ಯವಾಗಿರ್ತಕ್ಕಂಥ ನಿರ್ದಿಷ್ಟ ಕಾರ್ಯ.
ಇದು ಸಸ್ಯಗಳಲ್ಲೂ ಮತ್ತು ಪ್ರಾಣಿಗಳಲ್ಲೂ ವಿಭಿನ್ನವಾಗಿರುತ್ತೆ. ಅದೇನಂತ ಮುಂದೆ ನೋಡೋಣ. ಮತ್ತೆ ಬೆಳವಣಿಗೆ, ಸಸ್ಯವಾಗಲಿ ಪ್ರಾಣಿಯಾಗಲಿ ಬೆಳವಣಿಗೆ ಮಾಡಲೇಬೇಕು. ಇದಕ್ಕೋಸ್ಕರ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅಂಗಾಂಶ ಇರುತ್ತೆ. ಅದೇನು ಅಂತ ಮುಂದೆ ತಿಳ್ಕೊಳ್ಳೋಣ. ಇಲ್ಲಿ ನಾನು ಎರಡು ಚಿತ್ರ ಕೊಟ್ಟಿದ್ದೀನಿ. ನಿಮ್ಮ ಎಡಭಾಗದಲ್ಲಿರ್ತಕ್ಕಂಥ ಕೆಂಪು ಬಣ್ಣದ ಒಂದು ಚಿತ್ರದಲ್ಲಿ ಮನುಷ್ಯ ಅಂದರೆ ಪ್ರಾಣಿಗೆ ಉದಾಹರಣೆಯಾಗಿ ಮನುಷ್ಯನ ತಗೊಂಡಿದ್ದೀನಿ. ಇನ್ನೊಂದು ಒಂದು ಸಸ್ಯದ ಒಂದು ಭಾಗವನ್ನು ಬರೆದಿದ್ದೀನಿ. ಇಲ್ಲಿ ಅಂಗಾಂಶದ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಮನುಷ್ಯನ ಚಿತ್ರದಲ್ಲಿ ಒಂದು ಗುಂಡಿಗಿರ್ತಕ್ಕಂಥ ಒಂದು ಆಕೃತಿ ಇದೆ ನೋಡಿ. ಇಷ್ಟಿದೆ ಕೌಂಟ್ ಮಾಡಿ, ಒಂದು ಎರಡು ಮೂರು ನಾಲ್ಕು ಬಲಭಾಗದಲ್ಲಿ, ಒಂದು ಎರಡು ಮೂರು ನಾಲ್ಕು ಎಡಭಾಗದಲ್ಲಿ, ಒಟ್ಟು ಎಂಟು ರೀತಿಯ ನಾನು ಸೊನ್ನೆಗಳನ್ನ ಅಥವಾ ಗುಂಡಾಕಾರವನ್ನು ಚಿತ್ರವನ್ನು ಮಾಡಿದ್ದೀನಿ. ಅದರೊಳಗೆ ಒಂದೊಂದರಲ್ಲೂ ಒಂದೊಂದು ರೀತಿಯ ಅಂಗಾಂಶಗಳಿರುತ್ತೆ. ಅಂದರೆ ಅಂಗಾಂಶಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಕಾರಣ ಅವು ಬೇರೆ ಬೇರೆಯ ನಿರ್ದಿಷ್ಟ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಈ ಅಂಗಾಂಶಗಳ ರಚನೆ ಕಾರ್ಯ ಏನಂದು ಮುಂದೆ ನೋಡೋಣ. ಇನ್ನೊಂದು ಒಂದು ಪ್ರಾಣಿಯ ಚಿತ್ರವಾದ ಮೇಲೆ ಒಂದು ಸಸ್ಯ ಚಿತ್ರ ಕೊಟ್ಟಿದ್ದೀನಿ. ಸಸ್ಯದಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಒಂದು ಭಾಗವನ್ನು ತೋರಿಸಿದ್ದೀನಿ. ಒಂದು ಎಲೆಗಳು ಕಾಂಡಗಳು ಇವುಗಳು ಇರ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥದ್ದು. ಒಂದು ಕಾಂಡ ಉದ್ದವಾಗಿರ್ತಕ್ಕಂಥ ಕಾಂಡ ಅಂತ ಹೇಳ್ತೀವಲ್ಲ ಅದು ಇದೆ. ಮತ್ತೆ ಭೂಮಿಯಲ್ಲಿರ್ತಕ್ಕಂಥ ಬೇರುಗಳು, ಹೀಗೆ ಮೂರು ರೀತಿಯಾಗಿರ್ತಕ್ಕಂಥ ಭಾಗಗಳನ್ನು ನಾವು ಬೇರ್ಪಡಿಸ್ಬೋದು. ಆ ಮೂರು ರೀತಿಯಲ್ಲೂ ಸಹಿತ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಶಿಷ್ಟ ಅಂಗಾಂಶಗಳಿವೆ. ಅವು ಏನು ಅಂತ ಮುಂದೆ ನೋಡೋಣ. ಈಗ ಈ ಅಂಗಾಂಶಗಳನ್ನು ನಾವು ತಿಳ್ಕೋಬೇಕಾದ್ರೆ ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರ್ತಕ್ಕಂಥ ಮುಖ್ಯ ವ್ಯತ್ಯಾಸಗಳೇನು ಅಂತ ತಿಳ್ಕೋಬೇಕು. ಮೊದಲನೇದಾಗಿ ಹೇಳಬೇಕು ಅಂದರೆ ರಚನೆ ಮತ್ತು ಕಾರ್ಯಗಳಲ್ಲಿ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ಅಂದರೆ ಸಸ್ಯಗಳ ಅಂಗಾಂಶಕ್ಕೂ ಪ್ರಾಣಿಗಳ ಅಂಗಾಂಶಕ್ಕೂ ರಚನೆಯಲ್ಲಿ ಮತ್ತು ಕಾರ್ಯಗಳಲ್ಲಿ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ಇದಕ್ಕೇನು ಕಾರಣ ಅಂತ ಹೇಳಿದರೆ, ಒಂದೇದು ಸಸ್ಯಗಳು ಭೂಮಿಯಲ್ಲಿ ಬೆಳೆಯುತ್ತೆ, ಬೆಳೆಯುವುದರಿಂದ ಅವುಗಳಿಗೆ ಚಲನೆ ಇಲ್ಲ. ಅದು ಭೂಮಿಯಲ್ಲಿ ಸಸ್ಯಗಳ ಕಾಂಡ ಮತ್ತು ಬೇರುಗಳು ಭೂಮಿಯಲ್ಲೇ ನೆಲೆಸಿರುವುದರಿಂದ ಅವು ಬೇರೆ ಕಡೆಗೆ ಚಲನೆ ಮಾಡುವುದಕ್ಕೆ ಆಗೋವಲ್ಲ. ಹಾಗಾಗಿ ಅವುಗಳ ಅಂಗಾಂಶಗಳು ಮತ್ತು ಅಂಗಗಳು ಇವುಗಳು ಬೇರೆ ರೀತಿಯಾಗಿ ರಚನೆಯನ್ನು ಹೊಂದಿರುತ್ತೆ ಮತ್ತು ಕಾರ್ಯಗಳು ಬೇರೆಯಾಗಿರುತ್ತೆ. ಪ್ರಾಣಿಗಳು ಚಲನೆ ಮಾಡುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ. ಆದ್ದರಿಂದ ಅವುಗಳ ಅಂಗಾಂಶ, ಅವುಗಳ ಅಂಗಗಳು, ಅವುಗಳ ಆಕೃತಿ, ರಚನೆ, ಕಾರ್ಯಗಳೇ, ಕಾರ್ಯ ಒಂದೇ ಚಲನೆ ಅಂತಕ್ಕಂಥದ್ದು, ಆದರೆ ಅವುಗಳ ಆಕೃತಿ ಮತ್ತು ರಚನೆಗಳಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಸಸ್ಯಗಳು ಆಹಾರವನ್ನು ಸೂರ್ಯ ಬೆಳಕಿನಲ್ಲಿ ತಯಾರು ಮಾಡುತ್ತೆ. ಅಂದರೆ ಅವು ಆಟೋಟ್ರೋಫಿಕ್ಸ್ ಅಂತ ಕರಿತೀವಲ್ಲ, ಅವು ಸ್ವತಃ ತಮ್ಮ ಆಹಾರವನ್ನು ತಯಾರು ಮಾಡಿಕೊಳ್ಳುತ್ತೆ. ಆದ್ದರಿಂದ ಅವುಗಳ ಅಂಗಾಂಶದಲ್ಲಿ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ಆದರೆ ಪ್ರಾಣಿಗಳು ಇತರ ಜೀವಿಗಳಿಂದ ಆಹಾರವನ್ನು ಪಡೆಯಬೇಕು. ಹಾಗಾಗಿ ಆ ಒಂದು ಅಂಗಾಂಶ ಇದೆಯಲ್ಲ, ಆಹಾರ ಸೇವನೆ ಮಾಡ್ತಕ್ಕಂಥ ಅಂಗಾಂಶ, ಆಹಾರವನ್ನು ಜೀರ್ಣ ಮಾಡ್ತಕ್ಕಂಥ ಅಂಗಾಂಶ, ಇವುಗಳು ಪ್ರಾಣಿಗಳಲ್ಲೇ ಬೇರೆ ರೀತಿಯಾಗಿರುತ್ತೆ, ಸಸ್ಯಗಳಲ್ಲೇ ಬೇರೆ ರೀತಿಯಾಗಿರುತ್ತೆ. ಇದನ್ನು ಜ್ಞಾಪಕ ಇಟ್ಕೋಬೇಕು. ಇದಾದ್ಮೇಲೆ ಹೀಗೆ ಎರಡು ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾನು ತಗೊಂಡು ಇನ್ನೊಂದು ಉಸಿರಾಟ ಅಂತ ತಗೊಂಡ್ರೆ, ಉಸಿರಾಟದಲ್ಲೂ ಸಹಿತ ಪ್ರಾಣಿಗಳು ಸಸ್ಯಗಳಲ್ಲಿ ಬೇರೆ ರೀತಿ ಕಂಡು ಬರುತ್ತೆ. ಹೀಗಾಗಿ ಎರಡು ಮುಖ್ಯವಾಗಿರ್ತಕ್ಕಂಥದ್ದು, ಒಂದು ಸಸ್ಯಗಳು ಭೂಮಿಯಲ್ಲೇ ಇದ್ದು ಚಲನೆ ಇಲ್ಲದೇ ಇರೋದರಿಂದ ಎಲ್ಲ ಅಂಗಾಂಶಗಳ ರಚನೆ ಕಾರ್ಯಗಳ ಬದಲಾವಣೆಯನ್ನು ನಾವು ಕಂಡು ಬರುತ್ತೆ. ಎರಡನೇ ಮುಖ್ಯವಾಗಿರ್ತಕ್ಕಂಥ ವ್ಯತ್ಯಾಸ ಅಂದರೆ ಯಾವುದು ಅಂದರೆ, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುವುದರಿಂದ ಮತ್ತು ಪ್ರಾಣಿಗಳು ಬೇರೆಯ ಜೀವಿಗಳ ಮೇಲೆ ಆಹಾರಕ್ಕೋಸ್ಕರ ಅವು ಆಶ್ರಯ ಬೇಕಾಗಿರುವುದರಿಂದ ಈ ಅಂಗಾಂಶಗಳಲ್ಲಿ ಮತ್ತು ಅಂಗಗಳಲ್ಲಿ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ಇವೆರಡೂ ಮುಖ್ಯವಾಗಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಕಟ್ಕೋಬೇಕು.
two important differences are, one, plants are not movable because they are fixed to the soil. Therefore, the organs and the organ system and the tissues are very different in the plants. And plants manufacture their own food. Therefore, the tissue structure and the organ structure are very different in the plants. Animals have the movement. They have to move from place to place. And therefore, their tissues and organs are very different compared to plants. And animals depend upon other animals and plants for food. And therefore, the food system also is very different. These two are the major differences you have to remember. ಈಗ ಪ್ರಾಣಿಗಳಲ್ಲಿ ಪ್ರಮುಖ ಅಂಗಾಂಶಗಳು ಯಾವಿದೆ ಅನ್ನೋದನ್ನ ನೋಡೋಣ. ಪ್ರಮುಖ ಅಂದ್ರೆ ಇಂಪಾರ್ಟೆಂಟ್, ಮುಖ್ಯವಾಗಿರ್ತಕ್ಕಂಥ ಅಂಗಾಂಶಗಳು ಯಾವ್ಯಾವುದು ಅಂದ್ರೆ, ಒಂದನೇದು ಅನುಲೇಪಿಕ ಅಂಗಾಂಶ, ಅದಕ್ಕೆ ಇಂಗ್ಲಿಷ್ನಲ್ಲಿ ಎಪಿಥೀಲಿಯಲ್ ಟಿಶ್ಯೂ ಅಂತ ಕರೀತಾರೆ. ಅನುಲೇಪಿಕ ಅಂದ್ರೆ ಬೇರೆ ಎಲ್ಲ ಅಂಗಾಂಶಗಳ ಮೇಲೆ ಕಂಡು ಬರ್ತಕ್ಕಂಥದ್ದು ಅನುಲೇಪಿಕ ಅಂಗಾಂಶ. ಎರಡನೇದು ಸಂಯೋಜಕ ಅಂಗಾಂಶ, ಇದು ಕನೆಕ್ಟಿವ್ ಟಿಶ್ಯೂ ಅಂತ ಕರೀತಾರಲ್ಲ, ಅದು ಕನೆಕ್ಟಿವ್ ಟಿಶ್ಯೂ. ಇದು ಬೇರೆ ಬೇರೆಯ ಅಂಗಾಂಶಗಳನ್ನು ಸೇರಿಸಿ ಮತ್ತೆ ಕೆಲಸಗಳನ್ನು ಮಾಡಿ ಸಂಯೋಜವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಸಂಯೋಜಕ ಅಂಗಾಂಶ ಅಂತ ಕರೀತಾರೆ. ಮೂರನೇದು ಸ್ನಾಯುಗಳ ಅಂಗಾಂಶ. ಸ್ನಾಯುಗಳು ಅಂದರೆ ಉದಾಹರಣೆಗೆ ಚಲನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸ್ನಾಯುಗಳು, ಸಂಕುಚನ ಮತ್ತು ವಿಕಸನವಾಗ್ತಕ್ಕಂಥ ಭಾಗಗಳಲ್ಲಿ ಕಣ್ಣು ಮತ್ತು ಹೃದಯ, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಅಂಗಗಳು ಸಂಕುಚನ ಮತ್ತು ವಿಕಸನವಾಗಬೇಕು, ಅದಕ್ಕೋಸ್ಕರ ಮಸ್ಕ್ಯುಲರ್ ಟಿಶ್ಯೂ ಅಂತ ಇರುತ್ತೆ. ಮೂರನೇದು ಪ್ರಕ್ರಿಯೆ ಮಾಡ್ತಕ್ಕಂಥ ಒಂದು ಕ್ರಿಯೆ ಇದೆಯಲ್ಲ, ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂಗಾಂಶ ನರ ಅಂಗಾಂಶ ಅಂತ ಕರೀತಾರೆ, ನರ್ವಸ್ ಟಿಶ್ಯೂ ಅಂತ ಕರೀತಾರೆ. ಹೀಗೆ ನಾಲ್ಕು ಮುಖ್ಯವಾಗಿರ್ತಕ್ಕಂಥ ಅಂಗಾಂಶಗಳು ಕಂಡುಬರುತ್ತೆ. ಈ ನಾಲ್ಕು ಅಂಗಾಂಶಗಳು ಸೇರಿ ಪ್ರಾಣಿಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಂಗಗಳನ್ನು ಆಗೋದಕ್ಕೆ ಸಾಧ್ಯವಾಗುತ್ತೆ. ದೀಸ್ ಫೋರ್ ಇಂಪಾರ್ಟೆಂಟ್ ಅನಿಮಲ್ ಟಿಶ್ಯೂಸ್ ಕ್ರಿಯೇಟ್ ಡಿಫ್ರೆಂಟ್ ಆರ್ಗನ್ ಸಿಸ್ಟಮ್ಸ್ ಇನ್ ದಿ ಇನ್ ನಾಟ್ ಓನ್ಲಿ ಇನ್ ದಿ ಹ್ಯೂಮನ್ ಬೀಯಿಂಗ್ಸ್ ಬಟ್ ಆಲ್ಸೋ ಇನ್ ಅದರ್ ಅನಿಮಲ್ಸ್. ಈಗ ಪ್ರಾಣಿಗಳ ನಾಲ್ಕು ಮುಖ್ಯ ಅಂಗಾಂಶಗಳನ್ನು ಹೇಳಿದ್ದೀನಿ, ಅದನ್ನು ಜ್ಞಾಪಕ ಇಟ್ಕೋಬೇಕು ನೀವು. ಅನುಲೇಪಿಕ ಅಂಗಾಂಶ, ಸಂಯೋಜಕ ಅಂಗಾಂಶ, ಸ್ನಾಯು ಅಂಗಾಂಶ, ನರ ಅಂಗಾಂಶ. ಮುಂದೆ ನೋಡೋಣ ಸಸ್ಯಗಳನ್ನು ನೋಡೋಣ. ಸಸ್ಯಗಳ ರಚನೆಯನ್ನು ನಾನು ಆಗಲಿ ನಿಮ್ಗೆ ಹೇಳಿದೆ ಮತ್ತೆ ನಿಮಗೆಲ್ಲ ಗೊತ್ತಿದೆ, ಸಸ್ಯಗಳು ಒಂದು ಕಡೆಯಿಂದ ಒಂದು ಕಡೆಗೆ ವಿಚಲನೆ ಮಾಡೋಕ್ಕಾಗಲ್ಲ, ಕಾರಣ ಅದು ಭೂಮಿಯಲ್ಲೇ ಇರೋದ್ರಿಂದ. ಹೀಗಾಗಿ ಇದರ ಅಂಗಾಂಶಗಳನ್ನು ಪ್ರಮುಖವಾಗಿ ಎರಡು ರೀತಿಯಾಗಿ ಹೇಳ್ಬೋದು ನಾವು. ಒಂದು ವರ್ಧನ ಅಂಗಾಂಶ, ಮೆರಿಸ್ಟಮ್ಯಾಟಿಕ್ ಅಂತ, ಅಂದರೆ ಅದು ಬೆಳೆಯುವುದಕ್ಕೆ ಬೇಕಾಗಿರ್ತಕ್ಕಂಥ ತುಂಬ ವರ್ಧನ, ಅಂದರೆ ಬೇಗ 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 ಅದು ಕೋಶ ವಿಭಜನೆ ಆಗ್ತಕ್ಕಂಥ ಒಂದು ಗುಂಪಿನ ಅಂಗಾಂಶ ಕಂಡು ಬರುತ್ತೆ. ಅದರಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಿದೆ, ಅದು ಮುಂದೆ ಡೀಟೇಲ್ಸನ್ನು ಓದೋದಕ್ಕೆ ಹೋಗೋಣ. ಎರಡನೇದು ಶಾಶ್ವತ ಅಂಗಾಂಶ ಅಂತಕ್ಕಂಥದ್ದು. ಇದು ಏನು ಶಾಶ್ವತ ಅಂದರೆ ಪರ್ಮನೆಂಟ್ ಟಿಶ್ಯೂ ಅಂತ ಕರೀತಾರೆ. ಅದೇನು, ಈಗ ಸಸ್ಯಗಳು ಬೆಳೆದ ಮೇಲೆ ನಾವು ಕಾಂಡ ಅಂತ ಹೇಳ್ತೀವಿ, ಕಾಂಡ ಆದ್ಮೇಲೆ ಬೇರುಗಳು ಅಂತ ಹೇಳ್ತೀವಿ, ಎರೆಗಳು, ಇಂಥ ಒಂದು ಭಾಗಗಳಲ್ಲಿ ಶಾಶ್ವತವಾಗಿರ್ತಕ್ಕಂಥ ಅಂಗಾಂಶಗಳಿರುತ್ತೆ. ಅವುಗಳ ಕೆಲಸ ಏನಂತಂದ್ರೆ ನೀರನ್ನು ಮೇಲೆ ಕಳಿಸೋದು ಮತ್ತೆ ಆಹಾರಗಳನ್ನು ತಯಾರು ಮಾಡಬಹುದು, ಹೀಗಿರುತ್ತೆ. ಮತ್ತೆ ಸಸ್ಯ ಬೆಳ್ಕೊಂಡ ಮೇಲೆ ಹೋಗ್ಬೇಕು ಅಂತ ಹೇಳ್ತೀವಲ್ಲ, ಅಥವಾ ಕೆಳಗಡೆ ಬೆಳಿಬೇಕು, ಗಾತ್ರ ದೊಡ್ಡದಾಗಬೇಕು ಅನ್ನೋದಕ್ಕೆ ವರ್ಧನ ಅಂಗಾಂಶ ಇರುತ್ತೆ. ಎರಡು ಮುಖ್ಯವಾಗಿರ್ತಕ್ಕಂಥದ್ದು. ಇವುಗಳಲ್ಲಿ ಅನೇಕ ರೀತಿಯ ವರ್ಗಗಳು ಕಂಡು ಬರುತ್ತೆ. ಅದೇನು ಅಂತ ಸಸ್ಯಗಳ ಅಂಗಾಂಶವನ್ನ ಮತ್ತು ಸಸ್ಯಗಳ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ನೋಡೋಣ. ಈಗ ಮುಖ್ಯವಾಗಿ ಈ ಎರಡರ ಕಾರ್ಯಗಳೇನು ಅಂದ್ರೆ, ವರ್ಧನ ಅಂಗಾಂಶದ ಕಾರ್ಯ ಸಸ್ಯಗಳು ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥದ್ದು. ಎಲ್ಲ ರೀತಿಯ ಬೆಳವಣಿಗೆ, ಉದ್ದವಾಗಿ ಬೆಳೆಯೋದು, ಅಗಲವಾಗಬಹುದು, ದಪ್ಪವಾಗಬಹುದು, ಭೂಮಿಯ ಒಳಗಡೆ ಹೋಗ್ತಕ್ಕಂಥದ್ದು, ಎಲ್ಲ ಬೆಳವಣಿಗೆ ಕಾರ್ಯಕ್ರಮಕ್ಕೆ ವರ್ಧನ ಅಂಗಾಂಶ ಬೇಕು. ಅದರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ.
ಶಾಶ್ವತ ಅಂಗಾಂಶ ಅಂತಕ್ಕಂಥದ್ದು ಒಂದು ಸಸ್ಯದಲ್ಲಿ ಇರತಕ್ಕಂಥ ಬೇರೆ ಬೇರೆಯ ಅಂಗಗಳು, ಎಲೆಗಳು, ಕಾಂಡಗಳು, ಬೇರುಗಳು, ಈಗಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಅಂಗಗಳಲ್ಲಿ ಶಾಶ್ವತವಾಗಿರ್ತಕ್ಕಂಥ ಅಂಗಾಂಶಗಳು ಕಂಡು ಬರುತ್ತೆ. ಅವುಗಳು ಏನು ಅಂತ ಮುಂದೆ ನಾವು ಹೆಚ್ಚು ವಿವರಣೆಯನ್ನ ಪಡೆಯೋಣ. ಈಗ ಇವತ್ತಿನ ಒಂದು ಪರಿಕಲ್ಪನೆ, ಅಂಗಾಂಶ ಅಂತ ಪರಿಕಲ್ಪನೆ ಅಂತ ಕಾನ್ಸೆಪ್ಟ್ ಅಂತ ಹೇಳಿದಲ್ಲ, ಅದು ಅದರ ಸಾರಾಂಶ ಏನು ಅಂತ ತಿಳ್ಕೊಳ್ಳೋಣ. ಒಂದೇ ರೀತಿಯ ರಚನೆ ಹಾಗೂ ನಿರ್ದಿಷ್ಟ ಕಾರ್ಯ ಮಾಡುವ ಒಂದು ಜೀವಕೋಶಗಳ ಸಮೂಹ ಅಥವಾ ಗುಂಪಿಗೆ ಅಂಗಾಂಶ ಅಂತ ಹೇಳ್ತಾರೆ. ಈ ಪ್ರಶ್ನೆಗೆ ಉತ್ತರ ಬರೀಬೇಕು ನೀವು, ಅಂಗಾಂಶ ಎಂದರೇನು ಅಂತ. ಸಸ್ಯ ಹಾಗೂ ಪ್ರಾಣಿಗಳಲ್ಲಿ ಅಂಗಾಂಶಗಳು ಕಂಡು ಬರುತ್ತೆ. ಬೋತ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಹ್ಯಾವ್ ಟಿಶ್ಯೂಸ್. ಅಂಗಾಂಶಗಳಿಂದ ಬೇರೆ ಬೇರೆ ಅಂಗಗಳು ಆಗಿವೆ. ಇದು ಬೇರೆ ಬೇರೆ ರೀತಿಯ ಅಂಗಾಂಶಗಳಿಂದ ಬೇರೆ ಬೇರೆ ರೀತಿಯ ಅಂಗಗಳು ಆಗಿವೆ. ಬೇಕಾದಷ್ಟು ಅಂಗಗಳಿವೆ. ಉದಾಹರಣೆಗೆ ಪ್ರಾಣಿಗಳಲ್ಲಿ ಉಸಿರಾಟಕ್ಕೆ ಬೇರೆ ಅಂಗ ಇದೆ, ಆಹಾರ ಸೇವನೆಗೆ ಬೇರೆ ಅಂಗ ಇದೆ, ಅಂಗ ಸಮೂಹಗಳಿರುತ್ತೆ, ನೋಡುವುದಕ್ಕೆ ಬೇರೆ ಅಂಗ ಇದೆ, ಕೇಳುವುದಕ್ಕೆ ಬೇರೆ ಅಂಗ ಇದೆ, ಹೀಗೆ ಬೇರೆ ಬೇರೆ ಅಂಗಗಳು ಇದೆ. ಆದರೆ ಇವೆಲ್ಲವೂ ಸಹಿತ ಬೇರೆ ಬೇರೆಯ ಅಂಗಾಂಶಗಳಿಂದ ಆಗಿದೆ. ದೇರ್ ಆರ್ ಡಿಫ್ರೆಂಟ್ ಆರ್ಗನ್ಸ್ ಇನ್ ದಿ ಪ್ಲಾಂಟ್ಸ್ ಅಂಡ್ ಆಲ್ಸೋ ಇನ್ ದಿ ಅನಿಮಲ್ಸ್ ಅಂಡ್ ಈಚ್ ಆರ್ಗನ್ ಹ್ಯಾವ್ ಎ ಡೆಫಿನೆಟ್ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಟಿಶ್ಯೂಸ್. ಸಸ್ಯ ಮತ್ತು ಪ್ರಾಣಿಗಳ ದೇಹ ರಚನೆ ವಿಭಿನ್ನವಾಗಿದೆ. ಸಸ್ಯಗಳ ದೇಹ ರಚನೆ ಬೇರೆಯಾಗಿದೆ. ಕಾರಣ ಏನು ಅಂದರೆ ಅದು ಭೂಮಿಯಲ್ಲೇ ನೆಟ್ಟಿದ್ದು ಭೂಮಿಯಿಂದನೇ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಸೂರ್ಯನ ಬೆಳಕಿನಲ್ಲಿ ಅದು ಆಹಾರವನ್ನು ತಯಾರ ಮಾಡುವುದರಿಂದ ಅದರ ದೇಹ ರಚನೆ ತುಂಬ ವಿಭಿನ್ನವಾಗಿದೆ. ಪ್ರಾಣಿಗಳು ಚಲನೆ ಮಾಡುವುದರಿಂದ ಅವುಗಳ ದೇಹದ ರಚನೆ ವಿಭಿನ್ನವಾಗಿರುತ್ತೆ. ಈ ಎಲ್ಲ ರೀತಿಯ ಅಂಗಾಂಗಗಳಿಗೆ ಅಂಗಾಂಶಗಳು ಸಮೂಹವೇ ಇರುತ್ತೆ. ಅವುಗಳು ಬೇರೆ ಬೇರೆ ರೀತಿಯಾದ ಕೆಲಸವನ್ನು ಮಾಡ್ತಾ ಇರುತ್ತೆ. ಇಷ್ಟು ಹೇಳಿದ್ದೀನಿ. ಮತ್ತೆ ಇನ್ನೊಂದು ಮುಖ್ಯವಾಗಿ ಏನು ತಿಳ್ಕೋಬೇಕು ನಾವು ಅಂತಂದ್ರೆ, ಅಂಗಾಂಶಗಳನ್ನು ಕೃಷಿ ಮಾಡಬಹುದು. ಅಂದರೆ ಅಂಗಾಂಶಗಳು ಕೇವಲ ಪ್ರಾಣಿಗಳಿಗೆ ಸಸ್ಯಗಳಿಗೆ ಮಾತ್ರ ಉಪಯೋಗ ಅಂತಲ್ಲ, ಅಂಗಾಂಶಗಳನ್ನು ಉಪಯೋಗಿಸಿ ಅನೇಕ ದೇಶಗಳ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗಿ ಹೋಗ್ಬಿಟ್ಟಿದೆ. ಈಗ 30 ವರ್ಷಗಳಿಂದ ಈ ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ ಇಂಗ್ಲಿಷ್ನ, ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಂಗಾಂಶಗಳ ಕೃಷಿ, ಅಂಗಾಂಶಗಳನ್ನು ತೆಗೆದುಕೊಂಡು ಕೃಷಿ ಮಾಡಬಹುದು ನಾವು ಲ್ಯಾಬೊರೇಟರಿಯಲ್ಲಿ, ಪ್ರಯೋಗಶಾಲೆಯಲ್ಲಿ ಮಾಡಿ ಅದರಿಂದ ಬೇಕಾದಷ್ಟು ಸಂಪಾದನೆ ಮಾಡಬಹುದು. ಹೀಗಾಗಿ ನೀವು ಅಂಗಾಂಶಗಳ ಬಗ್ಗೆ ಹೆಚ್ಚು ತಿಳ್ಕೊಂಡ್ರೆ ದೇಶದ ಆರ್ಥಿಕ ಸ್ಥಿತಿಯನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದರ ಬಗ್ಗೆನೂ ಸ್ವಲ್ಪ ಹೆಚ್ಚಿಗೆ ವಿವರಣೆಯನ್ನ ನಾನು ಮಾಡ್ತೀನಿ. ಈಗ ಕಡೆಯದಾಗಿ ವಂದನೆಗಳು ಹೇಳಲೇಬೇಕಾಗುತ್ತೆ. ಕಾರಣ ಏನಂದ್ರೆ ನಾನು ಈ ಒಂದು ಪಾಠ ಮಾಡೋದಕ್ಕೋಸ್ಕರ ಅನೇಕ ರೀತಿಯ ಪುಸ್ತಕಗಳನ್ನು, ಅದರಲ್ಲೂ ಸಹಿತ ಕರ್ನಾಟಕ ಬೋರ್ಡಲ್ಲಿರ್ತಕ್ಕಂಥ ಪುಸ್ತಕವನ್ನು ಓದಿದ್ದೀನಿ, ಅಲ್ಲಿಂದ ಕೆಲವು ವಿಷಯಗಳನ್ನು ತಗೊಂಡಿದ್ದೀನಿ, ಗೂಗಲ್ನಿಂದ ಕೆಲವು ವಿಷಯಗಳನ್ನು ತಗೊಂಡಿದ್ದೀನಿ, ಮತ್ತೆ ಕ್ರಿಯೇಟಿವ್ ಕಾಮನ್ಸ್ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಕೆಲವು ಚಿತ್ರಗಳನ್ನು ತಗೊಂಡಿದ್ದೀನಿ. ಇವರೆಲ್ಲರಿಗೂ ನನ್ನ ಧನ್ಯವಾದಗಳು, ಮತ್ತೆ ನಿಮಗೂ ಸಹಿತ ಧನ್ಯವಾದಗಳು. ಕಾರಣ ಏನಂದ್ರೆ ನೀವು ಇದನ್ನು ನೋಡಿ ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಯೂಟ್ಯೂಬ್ ಇವರಿಗೆ ನನ್ನ ಧನ್ಯವಾದಗಳು. ಮುಂದಿನ ಒಂದು ತರಗತಿಯಲ್ಲಿ ನಾವು ಈ ಅಂಗಾಂಶಗಳ ಬಗ್ಗೆ ಹೆಚ್ಚು ಹೆಚ್ಚು ಇನ್ನೂ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ.